ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಜಯಪ್ರಕಾಶ್ ನಾಗತ್ ಇಲ್ಲಿ ಸರ್ ಅವರ ಯೂಟ್ಯೂಬ್ ಚಾನಲ್ ಗೆ. ಇತ್ತೀಚೆಗೆ ಕನ್ನಡ ಒಬ್ಬ ಪವರ್ ಸ್ಟಾರ್ ಆಗಿದ್ದಂತ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನ ಕಳ್ಕೊಂಡಿದ್ದೀವಿ. ಈ ಒಂದು ಸಮಾಜಕ್ಕೆ ಒಬ್ಬ ಅತ್ಯುನ್ನತ ವ್ಯಕ್ತಿಯ ನಷ್ಟ ಉಂಟಾಗಿದೆ. ಈ ನಷ್ಟದ ಕುರಿತು ನಮ್ಮ ಜಯಪ್ರಕಾಶ್ ನಾಗತ್ ಇಲ್ಲಿ ಸರ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ, ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಅಪ್ಪುಗೆ ನಮನ ಅಂತ ಯೂಟ್ಯೂಬ್ ಲೈವ್ 1 ಗಂಟೆ ನಾನು ನಡೆಸ್ಕೊಟ್ಟಿದ್ದೇನೆ ಇತ್ತೀಚೆಗೆ. ಆ ವಿಡಿಯೋನು ಕೂಡ ಗಮನಿಸಿ, ಯಾಕೆಂದ್ರೆ ಕೋಟ್ಯಾಧಿಪತಿಯಲ್ಲಿ ಭಾಗವಹಿಸಿದ ಅವರ ನೇರವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ನನ್ನ ಗೆಳೆಯ ಶ್ರೀಕಾಂತ್ ಅವರ ಮನೆ ಇದ್ದಿದ್ದು ಸದಾಶಿವನಗರದಲ್ಲಿ, ಜೊತೆಗೆ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಪುನೀತು ಚಿಕ್ಕ ಹುಡುಗಾಗಿದ್ದಾಗಲೇ ಐಸ್ ಕ್ರೀಮಿಗೆ ಬರ್ತಾ ಇದ್ದಾಗಿಂದ ನಾನು ನೋಡ್ತಾ ಬಂದಿದ್ದೇನೆ. ಜೊತೆಗೆ ಒಂದು ಶೂಟಿಂಗ್, ನಟ ಸಾರ್ವಭೌಮ ಫಿಲಂ ಶೂಟಿಂಗ್ ನಡೀತಾ ಇರೋದಾಗ ಕಣ್ವ ರೆಸಾರ್ಟ್ ನಲ್ಲಿ ಇದ್ದು ಅರ್ಧ ದಿನ ಶೂಟಿಂಗ್ನು ಕೂಡ ನಾನು ವಾಚ್ ಮಾಡಿದ್ದೆ. ಅಷ್ಟೇ ಅಲ್ಲ, ಪುನೀತ್ ನಾನು ಒಂದು ಎರಡು ಸಂದರ್ಭದಲ್ಲಿ ನಮ್ಮ ದೇವನಹಳ್ಳಿ MLA ಆಗಿದ್ದ ಪಿಳ್ಮನ್ ಶ್ಯಾಮಪ್ಪ ಅವ್ರ ಜೊತೆ ಹೋಟೆಲ್ ಶಾಂಗ್ರಿಲ್ಲಾನಲ್ಲಿ ಜೊತೆಗೆ ಅವ್ರನ್ನು ಮಾತಾಡಿಸಿ ನನ್ನನ್ನು ಮಾತಾಡಿಸಿ ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡಿದ್ವಿ. ಆದ್ರೆ ಅದು ಕ್ಯಾಮ್ರಾ ಮೆನ್ ಹತ್ರನೇ ಉಳಿತು ಫೋಟೋ ಅದು. ಶೆರ್ಟನ್ ಗ್ರ್ಯಾಂಡ್ ಅಲ್ಲಿ ನಾನು ನನ್ನ ಸ್ನೇಹಿತ ಆನಂದ್ ಆ ಹೋಟೆಲ್ ಪಾಸ್ ಆಗ್ತಾ ಇದ್ದಾಗ ಎದುರುಗಡೆ ಒಬ್ರೇ ಬಂದ್ರು, ನಾನು ಯಾವುದೇ ಬಾಡಿ ಗಾರ್ಡ್ ಇಲ್ದಲೆ ಆರಾಮಾಗಿ ಅಡ್ಡಾಡ್ತಾ ಇದ್ರು. ನಾನು ನನ್ನ ಸ್ನೇಹಿತರ ಇಬ್ರು ಒಂದು ಸೆಲ್ಫಿ ತಗೊಂಡ್ವಿ. ಆ ಸೆಲ್ಫಿ ಫೋಟೋನು ಕೂಡ ನಾನು ಈಗ ಹೇಳಿದ ವಿಡಿಯೋನಲ್ಲಿ ತೋರಿಸಿದ್ದೇನೆ. ಅಪ್ಪುಗೆ ನಮನ ಅಂತ ಸೋಷಿಯಲ್ ಮೀಡಿಯಾನಲ್ಲೂ ಕೂಡ ನಾನು ಹಾಕಿದ್ದೆ. ಒಟ್ಟಾರೆ ಆ ಇಡೀ ವ್ಯಕ್ತಿತ್ವವನ್ನು ಗಮನಿಸಿದಾಗ ಆರಂಭಿಕ ದಿನಗಳಲ್ಲಿ ಅಪ್ಪುಗೆ ಅಷ್ಟು ಒಳ್ಳೆಯ ಹೆಸರಿರಲಿಲ್ಲ. ಆದರೆ ಎಲ್ಲೋ ಒಂದು ಹಂತದಲ್ಲಿ ನಾವು ವ್ಯಕ್ತಿತ್ವ ಪರಿವರ್ತನೆ ಬಗ್ಗೆ ಮಾತಾಡೋದ್ರಿಂದ ಆ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಪ್ಪನಂತೆ ನಾನಾಗಬೇಕು ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಅನಿಸ್ತು ಅಂತ ಅನ್ಸುತ್ತೆ. ರಾಜ್ಕುಮಾರ್ ನಡೆದ ಹಾದಿಯಲ್ಲಿಯೇ ಈ ವ್ಯಕ್ತಿ ನಡೀತಾ ಬಂದು 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 46ನೇ ವಯಸ್ಸಿಗೆ ಆ ರಾಜ್ಕುಮಾರ್ ಒಳ್ಳೆ ಗುಣಗಳೇನಿತ್ತು ಎಲ್ಲವನ್ನ ಈತ ಅಡಾಪ್ಟ್ ಮಾಡಿಕೊಂಡ್ರು. ಹಾಗಾಗಿ ತಂದೆಗೆ ತಕ್ಕ ಮಗ ಅಂತ ಅನ್ನಿಸ್ಕೊಂಡು ಶೀರ್ಷಿಕೆ ಪತ್ರಿಕೆನಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆಂಕರ್, ಟಿವಿನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಟ್ರು. ಅಲ್ಲಿಯೂ ಕೂಡ ಜನರ ಮನಸ್ಸನ್ನ ಗೆದ್ರು. ನನ್ನ ಸ್ನೇಹಿತರಾದ ವೆಂಕಟ್ ಶ್ಯಾಮ್ ಅವರು ಒಂದು ಎಪಿಸೋಡ್ ಅಲ್ಲಿ ಭಾಗವಹಿಸಿ ಹೇಗೆ ಅಪ್ಪು ಅವ್ರ ಮನಸ್ಸನ್ನ ಗೆದ್ರು ಅನ್ನೋದನ್ನ ಹೇಳಿದ್ರು. ಮತ್ತೊಬ್ಬ ಆಕೆ ನನ್ನ ಜೊತೆ ಮಾತಾಡಿ, ಆಕೆ ಫಿಸಿಕಲಿ ಚಾಲೆಂಜ್ಡ್ ಲೇಡಿ, ಅವ್ರನ್ನ ಫಿಸಿಕಲ್ ಆಗಿ ಎತ್ಕೊಂಡು ಸ್ಟೇಜ್ಗೆ ಹೋಗ್ತಾರಂತೆ. ಆಕೆ ತನ್ನ ಅನುಭವನ ನನ್ನ ಜೊತೆ ನನ್ನ ಯೂಟ್ಯೂಬ್ ಲೈವ್ನಲ್ಲಿ ವಿಡಿಯೋನಲ್ಲಿ ಹೇಳ್ಕೊಂಡಿದ್ದಾರೆ. ಹಮ್ಮು ಬಿಮ್ಮು ಇಲ್ಲದೆ ಇತ್ತೀಚೆಗೆ ಆಗ್ತಾ ಇರುವಂತಹ ಹೊಸ ಹೀರೋಗಳು ಒಂದು ಫಿಲಂ ಮಾಡಿಲ್ಲ, ಎರಡು ಫಿಲಂಗೆನೆ ಮೂರ್ನಾಲ್ಕು ಜನ ಬಾಡಿ ಗಾರ್ಡ್ಗಳನ್ನು ಇಟ್ಕೊಂಡು ಶೋ ಆಫ್ ಕೊಟ್ಕೊಂಡು ನಾನು ಹೀರೋ, ಇನ್ನು ಕೆಲವು ಫಿಲಂ ರಿಲೀಸೇ ಆಗಿರೋದಿಲ್ಲ ಆಗ್ಲೇ ನಾನು ಹೀರೋ ತರ ಹೀರೋಗಿರಿ ತೋರಿಸ್ತಾರೆ. ಪುನೀತ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಇದ್ದದ್ದು ಎಲ್ಲದಕ್ಕೆ ನನಗೆ ಇನ್ನೊಂದು ಮತ್ತೊಂದು ಇಷ್ಟ ಆಗಿದ್ದು ಸಮಾಜದ ಒಂದು ಸುಧಾರಣೆಗೆ ಹೆಣ್ಣು ಮಕ್ಕಳಿಗೋಸ್ಕರ ಆಶ್ರಮ, ಬೇರೆ ಬೇರೆ ಆಶ್ರಮಗಳನ್ನ ಅವರು ಕಟ್ಟಿದ್ದು, ಜೊತೆಗೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಿದ್ದು, ಅದ್ರ ಬಗ್ಗೆ ಪ್ರಚಾರ ಮಾಡ್ಕೊಳ್ದು ಇದ್ದಿದ್ದು ಕೂಡ ನನಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ಜಯಂತ್. ಹಾ, ಥ್ಯಾಂಕ್ ಯು ಸರ್. ತಾವು ಹತ್ರದಿಂದ ಅಪ್ಪುವರನ್ನು ಕಂಡ ಕ್ಷಣಗಳನ್ನ ನಮ್ಮ ವೀಕ್ಷಕರಿಗೆ ವಿವರಿಸಿದ್ರ, ಈ ನಂತರದಲ್ಲಿ ಟೀಚರ್ ಆದಂತ ಮಂಜುಳಾ ಮೇಡಮ್ ಅವರು ಇದ್ರೆ ಅವ್ರು ನಮ್ಮ ಅಪ್ಪು ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ. ನಮಸ್ತೆ. ಅಪ್ಪು ಅಂದ ತಕ್ಷಣ ನಮ್ಮನೆ ಮಗುನ ಅನ್ಸ್ಬಿಡತ್ತೆ. ಎಷ್ಟು ದುಃಖ ಆಗಿದೆ ಅಂದ್ರೆ ನನ್ಗೆ ಈಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ತುಂಬಾನೇ ಅಳು ಬರುತ್ತೆ. ಅಷ್ಟು ಒಳ್ಳೆ ವ್ಯಕ್ತಿ, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇರೋದಷ್ಟೇ ಅಲ್ಲ, ಆ ಕೋಟ್ಯಾಧಿಪತಿಗೆ ಹೋಗಿ ಸೋತಂತಹ ಅವ್ರ ಕಷ್ಟ ತಿಳ್ಕೊಂಡು ಸೋತಂತಹ ವ್ಯಕ್ತಿಗಳಿಗೆ ಅವ್ರ ಕೈಯಿಂದ ಹಣ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ನಂಗೆ ಅವ್ರ ಬಗ್ಗೆ ಎಷ್ಟು ಹೆಚ್ಚು ಗೌರವ ಮೂಡ್ತು ಅಂದ್ರೆ, ಕಷ್ಟ ಇರೋರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಮುಖ್ಯ, ದುಡ್ಡಿರೋರ್ಗ್ ದುಡ್ಡು ಕೊಡೋದಲ್ಲ. ವೃದ್ಧಾಶ್ರಮಗಳನ್ನ ನಡೆಸ್ತಾ ಇದ್ದಾರೆ, ಮತ್ತೆ ಶಾಲೆ ನಡೆಸ್ತಾ ಇದ್ದಾರೆ, ಶಕ್ತಿಧಾಮ ಅಂತ ಹೇಳಿ ಎಷ್ಟು 1800 ಹೆಣ್ಮಕ್ಳನ್ನ ವಿದ್ಯಾಭ್ಯಾಸ ಪೂರ್ತಿ ಇವರೇ ವಹಿಸ್ಕೊಳ್ಳೋದು ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅಂತ. ಮತ್ತೆ ವಿನಯ ಅವರಲ್ಲಿ, ಅತಿ ವಿನಯ, ಎಷ್ಟು ವಿನಯವಂತರು ಅಂದ್ರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ಅಂತ ವ್ಯಕ್ತಿನ ನಿಜವಾಗ್ಲೂ ನಾವು ಮತ್ತೆ ನೋಡಕ್ ಆಗೋದಿಲ್ಲ. ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶ ಇವರನ್ನ ಈ ಸ್ಥಾನವನ್ನ ತುಂಬೋದಕ್ಕೆ ಬೇರೆ ಯಾರು ಇಲ್ಲ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇನ್ನು ಅವ್ರ ಮನೆಯಲ್ಲಿ
ಪ್ರತಿಯೊಬ್ಬರು ವಿನಯವಂತರ ಇಲ್ಲ ಅಂತಲ್ಲ, ಆದ್ರೆ ಅಪ್ಪು ಅವ್ರ ಮೊದ್ಲಿಗೆ ಆಗ್ತಾರೇನೋ ಅಂತ ನನ್ನ ಭಾವನೆ. ರಾಜ್ಕುಮಾರ್ ಹೇಗಿದ್ರೋ ಅವ್ರ ಹಾದಿನಲ್ಲಿ ನಡೆದು ಅವ್ರ ಎಲ್ಲ ಗುಣಗಳು ಇವರಲ್ಲಿ ಇತ್ತು ಅಂತ ನೋಡ್ಬೋದು. ಮತ್ ಜೂನಿಯರ್ ರಾಜ್ಕುಮಾರ್ ಅಂತಲೇ ನಾವು ಅನ್ಕೋಬೋದಾಗಿತ್ತು. ರಾಜ್ಕುಮಾರ್ನ ನಾನು ನೋಡಿದ್ದೆ ಒಮ್ಮೆ, ಅವರು ಸಹ ಹಾಗೇನೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ರವಿಚಂದ್ರ ಫಿಲ್ಮ್ ಶೂಟಿಂಗ್ ಟೈಮ್ ಅಲ್ಲಿ ಅವ್ರನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ರಾಜ್ಕುಮಾರ್ ಅವ್ರನ್ನ. ಸೊ ಅವರು ನಮ್ಗೆ ನಿಮ್ಮ ಸಹಿ ಬೇಕು ಅಂದಾಗ, ಏನ್ ಬರೀಲಿ ನಾನು, ಪ್ರೀತಿಯೇ ದೇವರು, ಬರೀಲ ಅಂತ ಹೇಳ್ಬಿಟ್ಟು ಬರ್ದ್ ಕೊಟ್ಟಿದ್ದು. ನನ್ನ ಹತ್ರ ಈಗ್ಲೂ ಇದೆ ಅದು. ಅಂತಹ ತಂದೆಯ ಮಗ ಅದಕ್ಕಿಂತ ವಿನಯವಂತನಾಗಿ ಜೀವನ ನಡೆಸಿ ಎಲ್ಲರಿಗೂ ಮಾದರಿ ಆಗ್ಬಿಟ್ರು. ಬರೀ ಮಾತನಾಡೋದೇ ಅಲ್ಲ, ನಿರೂಪಣೆ ಮಾಡೋದೇ ಅಂತಲ್ಲ, ಆಕ್ಟಿಂಗ್. ಅವ್ರ ಪಿಕ್ಚರ್ ನೋಡಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಅಂದ್ರೆ ಕೆಲವು ಅಶ್ಲೀಲ ಎಲ್ಲ ಇರುತ್ತೆ ಬೇರೆ ಆಕ್ಟ್ರೆಸ್ ಎಲ್ಲನು. ಇವ್ರ ಫಿಲ್ಮ್ಸ್ ನಾನ್ ಕೆಲವು ಸುಮಾರು ಫಿಲ್ಮ್ಸ್ ನೋಡಿದೀನಿ. ಇನ್ನೊಮ್ಮೆ ನೋಡೋಣ ಅಂತ ಆಸೆ ಆಗುವಂತ ಫಿಲ್ಮ್ಸ್. ಯುವರತ್ನ ಸಹ ನೋಡಿದೆ, ತುಂಬಾ ಇಷ್ಟ ಆಯ್ತು. ಹಾಗೆ ಮಿಲನ ಅಂತೂ ಅದೆಷ್ಟು ಸಾರಿ ನೋಡಿದೀನೋ. ಅಂತ ಚಿತ್ರಗಳನ್ನ ಕೊಟ್ಟಂತಹ ವ್ಯಕ್ತಿ, ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ ಕೂತ್ ನೋಡುವಂತ ಪಿಕ್ಚರ್ ಗಳನ್ನ ಆಕ್ಟ್ ಮಾಡಿದಂತಹ ವ್ಯಕ್ತಿ, ಇದ್ದಕ್ಕಿದ್ದಾಗೆ ಕ್ಷಣ ಮಾತ್ರದಲ್ಲಿ ಮಾಯ ಆಗೋಯ್ತು ಅಂತಾರಲ್ಲ, ಹದ್ದು ಬಂದು ಕೋಳಿ ಮರಿನ ತಗೊಂಡೋಯ್ತು ಅಂತ ಹಿರಿಯರು ಹೇಳ್ತಾ ಇದ್ರು. ಆ ರೀತಿ ಒಂದು ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಒಂದೇ ಕ್ಷಣದಲ್ಲಿ ಭಗವಂತ ಕರ್ಕೊಂಡ್ಬಿಟ್ಟ. ನಾವೇ ಭಗವಂತನಿಗೆ ಆ ಬುದ್ಧಿ ಕಲ್ಸಿರೋದು ಅನ್ಸುತ್ತೆ. ಒಳ್ಳೆ ಹೂವನ್ನೇ ಇಟ್ಟು ಆರಿಸಿ ಆರಿಸಿ ಪೂಜೆ ಮಾಡ್ತೀವಿ ಭಗವಂತನಿಗೆ, ಹಾಗೆ ಒಳ್ಳೆಯವರನ್ನೇ ಕರ್ಕೋತಾ ಇದ್ದಾನೆ. ತಾನು ಆರಿಸ್ಕೊಂಡು ನನಗ್ ಬೇಕಾಗಿದ್ದು ಹೂವ ನಾನು ಇಟ್ಕೋತಿದ್ದೆ ಅಂತ ಅತ್ಯುತ್ತಮವಾದ ಬೆಲೆ ಬಾಳ್ತಕ್ಕಂಥ ಒಂದು ಮೇರು ಪರ್ವತದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ತಗೊಂಡ್ಬಿಟ್ಟ ಭಗವಂತ. ಆ ನಷ್ಟವನ್ನ ತುಂಬೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತುಂಬಾ ದುಃಖ ಆಗುತ್ತೆ ನಿಜವಾಗ್ಲೂ, ಅದು ಮರೆಯಕ್ ಆಗದೆ ಇರೋಂತ ಕ್ಷಣ. ನಾನು ಪ್ರತಿ ಕ್ಷಣನು ಬೇರೆ ಚಾನಲ್ ಚೇಂಜ್ ಮಾಡಕ್ ಇಷ್ಟ ಪಡ್ಲಿಲ್ಲ. ನೋಡ್ತಾ ಇದ್ದೆ ಆ ಮುಖ, ನೋಡ್ತಾ ಇದ್ರೆ ಅಷ್ಟು ನೋವಾಗ್ತಾ ಇತ್ತು. ತುಂಬಾ ದುಃಖ ಆಗುತ್ತೆ. ಏನ್ ಹೇಳಿ, ತಿಳಿಸ್ಕೊಟ್ರ ಒಂದು ಕನ್ನಡದ ರತ್ನವನ್ನ ನಾವು ಕಳ್ಕೊಂಡ್ವಿ ಅಂತ ಹೇಳಿ ತಮ್ಮ ಅನಿಸಿಕೆ ಒಟ್ಟಾರೆ ಇತ್ತು. ನಿಜ. ಈ ಮುಂದುವರೆದು ಕಲಂದರ್ ಸರ್ ಇದ್ದಾರೆ, ಅವ್ರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ ಬರ್ತೀವಿ ಅಪ್ಪು ವ್ಯಕ್ತಿತ್ವದ ಕುರಿತು. ನಮಸ್ಕಾರ ಜಯಂತ್ ಅವರೇ. ಸರಿಗೆ ನಮಸ್ತೆ ಸರ್. ಅವರು ಅಪ್ಪು ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವಿನ್ ಈಗೇನ್ ಜಾಸ್ತಿ ಸಿನಿಮಾ ನೋಡೋದಲ್ಲ, ಬಹಳ ದಿನ ಆಯ್ತು. ಆದ್ರೆ ಇನ್ ಮೂರ್ನಾಲ್ಕು ದಿನದಿಂದ ನಾನು ಗಮನಿಸ್ತಾ ಇದ್ದೀನಿ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ. ಸಾಹೇಬ್ ನಮ್ಮ ಮಾರ್ಗದರ್ಶಕರು ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಅವ್ರೇನ್ ಇಂಪ್ರೂವ್ ಮಾಡಿದಾರಲ್ಲ, ಅದನ್ನ ನಿನ್ನೆ ನಾನು ಅರ್ಧ ನೋಡಿದೆ ನಾನು. ಅವ್ರ ಐಸ್ ಕ್ರೀಮ್ ಪ್ಯಾರ್ಲ್ ಇಂಪ್ರು, ಆಮೇಲೆ ಆಗ ಕರೋಡಪತಿ ಕೋಟ್ಯಾಧಿಪತಿ ಭಾಗವಹಿಸಿದವರು ಮಾತಾಡಿದ್ದು ಎಷ್ಟು ಡೌನ್ ಟು ಅರ್ಥ ಅಂತ ಹೇಳಿದ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯರು ಇದ್ದಂಗೆ ಅವ್ರು ಇದ್ರು ಅನ್ನೋದೇ ಬಹಳ ದೊಡ್ಡ ಮಾತು. ಆಮೇಲೆ ಅವ್ರು ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಶಾಲೆ ಎಷ್ಟು ಆಶ್ರಮಗಳನ್ನ ಎಷ್ಟು ಇದನ್ನ ನಡೆಸ್ತಿದ್ರು, ಎಷ್ಟು ಸಾಮಾಜಿಕ ಕಾರ್ಯಕ್ರಮ ನಡೆಸ್ತಿದ್ರು ಅನ್ನೋದು ನೋಡಿದ್ರೆ ನಿಜವಾಗ್ಲೂ ನನಗೆ ತಲ ಬಹಳ ಬಹಳ ದುಃಖ ಆಗಿದೆ. ಆಮೇಲೆ ಬೆಳಗಿಂದ ಟಿವಿ ಹಾಕಿದ್ರೆ ಆ ಟಿವಿಯಲ್ಲಿ ಆ ಜನ ಸಾಗರ, ಆಮೇಲೆ ಅದು ಹಿಮ್ಮಲೆ ಹಿನ್ನೆಲೆ ಹಾಡು ಕೇಳಿದ್ರೆ ಕೆಲವು ಒಂದ್ ಕಡೆ ಕಣ್ಣೀರು ಅನ್ಕುತ್ತೆ ಅಷ್ಟು. ನಾನಿವತ್ತು ನನ್ನ ನನ್ನ ಸಂಬಂಧಿಗಳು ರೈಮಾನ್ ಸಾಹೇಬ್ ನಂಗೆ ಫೋನ್ ಮಾಡಿದ್ದೆ, ಅವ್ರು ಯಜಮಾನ ಸಿನಿಮಾದ ನಿರ್ಮಾಪಕರು ನನ್ನ ಸಂಬಂಧ ಅವರು. ಏನ್ ನಾ ಹಿಂಗಾಯ್ತು ಅಂತ, ಏನಪ್ಪ ರೈಮಾನ್ ಸಾಹೇಬ್ ಹಿಂಗಾಯ್ತು ಅಂತ ಅವ್ರು ಒಂದ್ ಮಾತು ಹೇಳಿದ್ರು, ಅಣ್ಣ ನನ್ ಮನೆ ನಮ್ಮ ಮನೆಯಲ್ಲೇ ಯಾರು ತೀರ್ಕೊಂಡಂಗಾಗಿದೆ ಅಣ್ಣ ಅಂದ್ರು. ಅಷ್ಟು ಅಷ್ಟು ಭಾವನಾ ಅವರು ಸಿನಿಮಾದವ್ರು ಅವ್ರು ಹೇಳಿದ್ರು, ಯಾರ ಜೊತೆನೂ ಕಾಂಟ್ರವರ್ಸಿ ಇಲ್ಲ, ಯಾರ ಜೊತೆನೂ ಬೇರೆ ಜಗಳ ಇಲ್ಲ. ನಮ್ಮ ನಾಗತಿಹಳ್ಳಿ ಸಾಹೇಬ್ರು ಹೇಳ್ದಂಗೆ ಬೇರೆಯವರು ಎರಡು ಸಿನಿಮಾ ಮೂರು ಸಿನಿಮಾ ಮಾಡಿರ್ತಾರೆ, ಅವ್ರು ಎಷ್ಟು ಹಗರಣಗಳು ಬರ್ತವೆ, ಎಷ್ಟು ಕೋಪ ಎಷ್ಟು ತಾಪ ಎಷ್ಟು ಜಗಳ ಏನೇನೋ ಬರ್ತವೆ, ಇವರು ಏನು ಯಾವುದೂ ಇಲ್ಲ. ಅವರು ಆ ದೊಡ್ಡ ಮನೆ ಆ ಗುಣ ಇದೆಯಲ್ಲ, ಡಿ ಎನ್ ಎ ಇದೆಯಲ್ಲ, ಅದು ಹಾಗೆ ಇಳಿದು ಬಂದ್ಬಿಟ್ಟಿದೆ. ಅದು ರಾಜ್ಕುಮಾರ್ಗೆ ಏನು ಸೌಜನ್ಯತೆ ಇತ್ತು, ಏನ್ ಪ್ರೀತಿ ಇತ್ತು, ಅದು ಇವರಲ್ಲಿನೂ ಇಳಿದು ಬಂದಿದೆ ಅಂದ್ರೆ ಏನೂ ತಪ್ಪಲ್ಲ. ಅದು ದೊಡ್ಡ ಮನೆಯ ಗೌರವವನ್ನ ಅವ್ರು ಬಹಳ ಬಹಳ ಜೋಪಾನವಾಗಿ ಬೆಳೆಸ್ಕೊಂಡ್ಬಂದ್ರು. ಈ ಚಿಕ್ಕ ವಯಸ್ಸಿನಲ್ಲಿ ಹೋಗಿದ್ದು ಅಂದ್ರೆ ನಮ್ಮ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಬಹಳ ದೊಡ್ಡ ನಷ್ಟ ಅಂತ ಅನಿಸ್ತೈತಿ. ನಮಸ್ಕಾರ. ನಿಜ ಸರ್, ನೀವು ಹೇಳಿದ್ದು ಸಾಂಸ್ಕೃತಿಕ ಲೋಕಕ್ಕೆ ಒಂದು ನಷ್ಟನೆ, ಬಟ್ ವೀಕ್ಷಕರೇ ಮತ್ತೆ ಅಭಿಮಾನಿಗಳೇ, ನಾವು ಈ ಅಪ್ಪು ಸರ್ರಿಂದ ಒಂದು ಸಮಾಜ ಸೇವೆ ಅನ್ನೋದು ಮಾಡಿ ಅದನ್ನ ಜನರಿಗೆ ಗೊತ್ತಾಗದೇ ಇರೋ ರೀತಿಲಿ ತನ್ನೊಳಗೇನೆ ಇಟ್ಕೊಳ್ಳೋದ್ ಇದೆಯಲ್ಲ, ಈ ವ್ಯಕ್ತಿತ್ವ ಇತ್ತೀಚಿನ ಜನರಲ್ಲಿ ಮಾಯವಾಗ್ತಾ ಇದೆ. ಯಾರೋ ನಾಲ್ಕು ಜನಕ್ಕೆ ಏನೋ ಸಹಾಯ ಮಾಡಿ ಆಲ್ರೆಡಿ ಫೋಟೋ ಬಿಡೋ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಬಿಡೋ ಅಂತ ಇದು ಸಂಸ್ಕೃತಿ ಹೆಚ್ಚಾಗ್ತಾ ಇದೆ. ನಾವು ಇದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ
ಈ ನಮ್ಮ ಜಯಪ್ರಕಾಶ್ ನಾಗತಿಲ್ ಸರ್ ಅವರ ಯೂಟ್ಯೂಬ್ ಚಾನಲ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಅಪ್ಪು ಸರ್ ಕುರಿತು ಕಮೆಂಟ್ ಮಾಡಿ ಈ ವಿಡಿಯೋ.